एकस्मिन् विज्ञाते सर्वविद् भवति इति शिष्टप्रवादं श्रुतवान् शौनकः तद्विशेषं विज्ञातुकामत्सन् कस्मिन्नु इति वितर्कयन् पप्रच्छा। एकस्मिन् विज्ञाते ಒಂದನ್ನು ತಿಳಿದುಕೊಂಡರೆ ಇದಕ್ಕೆ ಸತಿ ಸಪ್ತಮಿ ಅಂತ ಹೆಸರು। ಏಕಸ್ಮಿನ್ ವಿಜ್ಞಾತೆ ಸತಿ ಅಂತ ಒಂದನ್ನು ತಿಳಿದುಕೊಳ್ಳಲಾಗಿ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಹೀಗಿರಲಾಗಿ ಹಾಗಿರಲಾಗಿ ಅಂತ ಹೇಳೋದಕ್ಕೆಲ್ಲ ಸಪ್ತಮಿಲಿ ಹೇಳಬೇಕು, ಸತಿ ಸಪ್ತಮಿ। ಏಕಸ್ಮಿನ್ ವಿಜ್ಞಾತೆ ಸತಿ, ಒಂದನ್ನು ತಿಳಿದುಕೊಳ್ಳಲಾಗಿ ಸರ್ವವಿದ್ ಭವತಿ, ಎಲ್ಲವನ್ನೂ ತಿಳಿದವನಾಗುತ್ತಾನೆ ಇತಿ ಎಂದು ಶಿಷ್ಟಪ್ರವಾದಂ ಶ್ರುತವಾನ್। ಶಿಷ್ಟರ ಮಾತುಗಳನ್ನು, ಮಹಾತ್ಮರ ಮಾತುಗಳನ್ನು, ಅಲ್ಲಲ್ಲಲ್ಲಿ ತತ್ವಜ್ಞಾನಿಗಳು, ಮಹಾತ್ಮರು, ಭಗವದ್ಭಕ್ತರು, ಹರಿಕಥೆ ಪುರಾಣ ದಾಸರು, ಪುರಾಣಕಾರರು ಎಲ್ಲ ಹೇಳ್ತಾ ಇರ್ತಾರಲ್ಲ, ಆ ಮಾತುಗಳನ್ನು ಕೇಳಿಸಿಕೊಂಡವನಾಗಿ ಶ್ರುತವಾನ್ ಶೌನಕಃ, ಕೇಳಿಸಿಕೊಂಡಂತಹ ಶೌನಕ ಋಷಿಗಳು ಅದರಲ್ಲಿ ವಿಶೇಷವನ್ನು ತಿಳ್ಕೊಬೇಕು। ಸುಮ್ಮನೆ ಇದು ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗೆ ಆಗತ್ತೆ ಕಣ್ರಪ್ಪ ಅಂತ ಎಲ್ಲೋ ಕೇಳಿದ್ದಾರೆ, ಏನು ಹಾಗಂದರೆ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಾಗತ್ತೆ ಅಂತ ಹೆಂಗೆ ಹೊಂದುತ್ತಿದ್ದು ಅಂತ ವಿಶೇಷವಾಗಿಯೇ ಅದನ್ನು ತಿಳ್ಕೊಬೇಕು, ಅದನ್ನು ಚೆನ್ನಾಗೇ ನಾನು ಅರ್ಥ ಮಾಡ್ಕೋಬೇಕು ಅನ್ನೋ ವಿಜ್ಞಾತು ಕಾಮ, ತಿಳಿದುಕೊಳ್ಳಲು ಇಚ್ಛಿಸಿದವನಾಗಿ ಕಸ್ಮಿನ್ನು ಅದು ಯಾವುದದು, ಯಾವುದೋ ಒಂದನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೋ ಆ ವಸ್ತು ಯಾವುದು ಅಂತ ವಿತರ್ಕಯನ್ ಈ ರೀತಿಯಾಗಿ ಚಿಂತಿಸುತ್ತಾ, ಸಂಶಯ ಅಂತಲೂ ಹೇಳ್ಬೋದು ಬೇಕಿದ್ರೆ, ಸಂಶಯ ಪಡುತ್ತಾ ಅಂತಲೂ ಹೇಳ್ಬೋದು, ಚೆನ್ನಾಗಿ ಅದರಲ್ಲಿ ತರ್ಕವನ್ನೇ ಮಾಡ್ತಾ ಯಾವುದನ್ನು ತಿಳ್ಕೊಂಡ್ರೆ ಇದೆಲ್ಲವನ್ನು ತಿಳ್ಕೊಂಡಂಗಾಗತ್ತೆ ಅನ್ನೋ ತಾನೇ ಒಂದು ಸಲ ಯೋಚನೆ ಮಾಡಿದ್ದಾರೆ। ಆಮೇಲೆ ಬಂದು ಗುರುಗಳ ಹತ್ರ ಪಪ್ರಚ್ಛ ಕೇಳಿದರು, ಪಪ್ರಚ್ಛ ಅನ್ನೋದು ಲಿಟ್ ಅಥವಾ ಲೋಕಸಾಮಾನ್ಯ ದೃಷ್ಟಿಯ ಜ್ಞಾತ್ವೈವ ಪಪ್ರಚ್ಛ ಸಂತಿ ಹಿ ಲೋಕೆ ಸುವರ್ಣಾದಿ ಶಕಲ ಭೇದಾ ಸುವರ್ಣತ್ವಾದಿ ಏಕತ್ವ ವಿಜ್ಞಾನೇನ ವಿಜ್ಞಾಯಮಾನ ಲೌಕಿಕೈಹಿ ಅಥವಾ ಹೀಗಾರು ಅರ್ಥ ಮಾಡ್ಕೊಳ್ಳಿ। ಲೋಕದ ಸಾಮಾನ್ಯ ದೃಷ್ಟಿಯನ್ನು ನೋಡಿ, ಲೋಕದಲ್ಲಿ ಒಂದು ಸಹಜವಾಗಿ ಒಂದು ಇದಿದೆ, ಯಾವುದು ಮೂಲ ವಸ್ತುವೋ ಅದರ ಭೇದದಲ್ಲೆಲ್ಲವೂ ಕೂಡ ಮೂಲ ವಸ್ತುವಿನ ತಿಳುವಳಿಕೆ ಇದ್ದೇ ಇರುತ್ತೆ ನಮಗೆ। ಇದು ಕಂಬ ಅಂತ ಹೇಳ್ಬೋದು, ಒಂದಕ್ಕೆ ಇನ್ನೊಂದು ಅಂತ ಹೇಳ್ಬೋದು, ಒಂದಕ್ಕೆ ನಟ್ಟು ಬೋಟು ಅಂತ ಹೇಳ್ಬೋದು ನಾವು, ಆದರೆ ನಮಗೆ ಗೊತ್ತು ಒಂದಕ್ಕೆ ಶೀಟು ಅಂತ ಹೇಳ್ಬೋದು, ಎಲ್ಲ ಕಬ್ಬಿಣದ್ದು ಅಂತ ಗೊತ್ತು, ಅಲ್ಲಿ ಶೀಟು, ಅದು ರಾಡು, ಇದು ನಟ್ಟು ಬೋಲ್ಟ್ಗಳು, ಅಲ್ಲಿ ತಂತಿ, ಏನಾರು ಹೇಳಿ ನೀವು, ಎಲ್ಲದೂ ಕಬ್ಬಿಣದ್ದು ಅಂತ ನಮಗೆ ಗೊತ್ತಿದೆಯೋ ಇಲ್ವೋ? ಇದು ಒಂದು ಲೋಕದ ಸಾಮಾನ್ಯ ದೃಷ್ಟಿ, ಇದು ಅಂದರೆ ಕಾರ್ಯಕಾರಣ ಸ್ವಭಾವ ಲೋಕದಲ್ಲಿ ಇದ್ದೇ ಇದೆ, ಇದು ಮೂಲ, ಇದರ ಕಾರ್ಯಗಳು ಇವು। ಕಾರ್ಯ ಅಂದರೆ ಹುಟ್ಟಿದ್ದು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕಾರಣ ಅಂದರೆ ಹುಟ್ಟಿಗೆ ಕಾರಣವಾದದ್ದು, ಆಯ್ತಾ? ಈ ಭೇದಗಳಿಗೆಲ್ಲ ಮೂಲವಾದದ್ದು ಯಾವುದೋ ಅದು ಕಾರಣ, ಇನ್ನು ಪರಮಾತ್ಮನಿಗೆ ಕಾರಣ ಅಂತ ಹೇಳುವಾಗ ಬೇರೆ ಥರ ಹೇಳ್ತೀವಿ। ಏನು ಅಂದರೆ ಈ ಥರನೂ ಹೇಳ್ತೀವಿ, ಸೃಷ್ಟಿ ಪ್ರಕ್ರಿಯೆಯಲ್ಲಿ ಇದೆಲ್ಲವೂ ಪರಮಾತ್ಮನಿಂದಲೇ ಸೃಷ್ಟಿಯಾಗಿದ್ದು, ಇದು ಕಾರ್ಯ, ಅವನು ಕಾರಣ, ಆ ಥರನೂ ಹೇಳ್ತೀವಿ। ಲೋಕದಲ್ಲಿ ಇನ್ನೂ ಒಂಥರ ಕಾರಣ ಇದೆ, ಹೇಗೆ ಅಂದರೆ ಆ ತೋರಿಕೆಯ ಹಾವಿಗೆ ಹಗ್ಗವೇ ಕಾರಣ, ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡಾಗ ಆ ತೋರಿಕೆಯ ಹಾವಿದೆಯಲ್ಲ ಅದಕ್ಕೆ ಕಾರಣ ಯಾವುದೋ ಹಗ್ಗ, ಅಲ್ಲಿ ಕಾರ್ಯ ಕಾರಣ ಅಂದ್ರೇನು, ಅಲ್ಲಿ ಕಲ್ಪಿತವಾದದ್ದು ಕಾರ್ಯ, ಕಲ್ಪನೆಗೆ ಮೂಲವಾದದ್ದು ಆಧಾರವಾದದ್ದು ಕಾರಣ, ಆಸ್ಪದವಾದದ್ದು ಕಾರಣ, ಅಲ್ಲೂ ಆ ಥರನೂ ಹೇಳ್ತೀವಿ। ಹೀಗೆ ಲೋಕದಲ್ಲಿ ಅನೇಕ ಥರ ಇದೆಯಲ್ಲ, ಈ ರೀತಿಯಾಗಿ ತಿಳಿದುಕೊಂಡೆ ಲೋಕದ ಸಾಮಾನ್ಯ ದೃಷ್ಟಿಯನ್ನು ಚೆನ್ನಾಗಿ ಅವ್ರು ಗಮನಿಸಿದ್ದಾರೆ, ಒಳ್ಳೆ ಚಿಂತಕರು, ಒಳ್ಳೆ ವೇದಾಧ್ಯಯನಾದಿಗಳನ್ನು ಮಾಡಿದ್ದಾರೆ, ಭಕ್ತಿಯಿಂದ ಶ್ರದ್ಧೆಯಿಂದ ಭಗವತ್ ಕೆಲಸಗಳನ್ನು ಮಾಡಿದ್ದಾರೆ, ಅಂಥದ್ದು ಶಾಸ್ತ್ರೋಕ್ತ ಕೆಲಸಗಳನ್ನು ಭಕ್ತಿಯಿಂದ ಮಾಡಿದ್ದಾರೆ, ಮಾಡುವ ಕೆಲಸಗಳನ್ನೆಲ್ಲವನ್ನೂ ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡಿದ್ದಾರೆ, ಚಿತ್ತ ಶುದ್ಧಿಯಾಗಿದೆ, ನೋಡ್ತಾ ಇದ್ದಾರೆ ಏನು ಅಂತ ನೋಡ್ತಾ ಇದ್ದಾರೆ, ಸಂತಿ ಹಿ ಲೋಕೆ, ಲೋಕದಲ್ಲಿ ಇದೆ ಅಲ್ವೇ, ಸಂತಿ ಲೋಕದಲ್ಲಿ ಸಂತಿ ಹಿ ಇದೆಯಲ್ಲವೇ ಅಂತ, ಅದು ಏನೇನಿದೆ, ಸುವರ್ಣಾದಿ ಶಕಲ ಭೇದಾಹ, ಸುವರ್ಣವೇ ಮೊದಲಾದವುಗಳ, ಶಕಲ ಅಂದರೆ ತುಂಡು, ಆ ತುಂಡುಗಳ ಭೇದವೆಲ್ಲವೂ ಕೂಡ ಸುವರ್ಣತ್ವಾದಿ ಏಕತ್ವ ವಿಜ್ಞಾನ, ಸುವರ್ಣವಾಗಿದೆ ಅಥವಾ ಅಭೇದ, ಇದು ಒಂದು ಚಿನ್ನದ ಭೇದಗಳಲ್ಲೆಲ್ಲ ಚಿನ್ನವನ್ನು, ಬೆಳ್ಳಿಯ ಭೇದಗಳಲ್ಲಿ ಬೆಳ್ಳಿಯನ್ನು,
ಈ ಲೋಹದ ಕಬ್ಬಿಣದ ಭೇದಗಳಲ್ಲೆಲ್ಲ ಕಬ್ಬಿಣವನ್ನು, ಮರದ ಭೇದಗಳಲ್ಲೆಲ್ಲ ಮರವನ್ನು, ಆ ಏಕತ್ವದ ತಿಳುವಳಿಕೆಯಿಂದ ಆ ಭೇದಗಳೆಲ್ಲವನ್ನೂ ತಿಳ್ಕೊಂಡಂಗೆ ಆಗತ್ತೆ ಅಂತ ಲೋಕದಲ್ಲಿದೆ. ಲೌಕಿಕೈಹಿ ತಥಾ ಅಸ್ತಿ, ಜನರು ಆ ರೀತಿಯಾಗೇ ಮಾತಾಡ್ಕೋತಾರೆ ಆ ವಿಷಯದಲ್ಲಿ. ಗೊತ್ತಾಯ್ತಾ? ವಿಜ್ಞಾಯಮಾನ ಲೌಕಿಕೈ, ಲೌಕಿಕರಿಂದ ಈ ರೀತಿಯಾಗಿ ತಿಳಿಯಲ್ಪಟ್ಟಿದೆ. ಏನೋ ಸುವರ್ಣತ್ವವೇ ಮೊದಲಾದ ಏಕತ್ವದ ತಿಳುವಳಿಕೆಯಿಂದ ಆ ಸುವರ್ಣಾದಿ ಶಕಲ ತುಂಡುಗಳು ಎಲ್ಲ, ಈಗ ಬಳೆ ಅಂತ ಒಂದು ತುಂಡು, ಸರ ಅಂತ ಒಂದು ತುಂಡು, ಜುಮ್ಕಿ ಅಂತ ಒಂದು ತುಂಡು ತಾನೆ, ಆ ತುಂಡುಗಳ ಭೇದಗಳೆಲ್ಲವೂ ತಿಳುವಳಿಕೆಗೆ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊಂಡಂಗೆ ಆಗತ್ತೆ ಅಂತ ಸಂತಿಹಿ ಲೋಕದಲ್ಲಿ ಆ ಥರ ಇದೆ ಅಲ್ವೇ, ಪ್ರಸಿದ್ಧ ಇದು. ತಥಾ ಕಿನ್ನು ಅಸ್ತಿ ಸರ್ವಸ್ಯ ಜಗದ್ಭೇದಸ್ಯ ಏಕಂ ಕಾರಣಂ, ಯದೇಕಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ ಇತಿ. ತಥಾ ಹಾಗೇನೆ ಕಿನ್ನು ಅಸ್ತಿ, ಆ ಥರದ್ದು ಯಾವುದಾದ್ರೂ ಒಂದು ಇದೆಯಾ? ಯಾವುದೋ ಇಡೀ ಜಗದ್ಭೇದಕ್ಕೆ, ಈ ಜಗತ್ತಿನಲ್ಲಿ ಇಷ್ಟೊಂದು ಭೇದಗಳು ಕಾಣಿಸ್ತಾ ಇದೆ. ಏನೇನು ಭೇದ ಕಾಣಿಸುತ್ತೆ ಜಗತ್ತಲ್ಲಿ? ಚೇತನ ಅಚೇತನ ಕಾಣಿಸುತ್ತೆ, ಚೇತನದಲ್ಲೂ ಕೂಡ ಇದು ಸ್ಥಾವರಗಳು ಅಂದರೆ ನಿಂತ್ಕೊಂಡಿರುವಂಥದ್ದು, ಓಡಾಡದೇ ಇರುವಂಥ ಮರಗಿಡಾದಿಗಳು ಕಾಣುತ್ತೆ, ಅದು ಚೇತನವೇ. ಇನ್ನು ಎರಡು ಕಾಲಿಂದ ಕಾಣುತ್ತೆ, ನಾಲ್ಕು ಕಾಲಿಂದ ಕಾಣುತ್ತೆ, ಕಾಲೇ ಇಲ್ಲದೆ ಇರೋದು ಕಾಣುತ್ತೆ, ಎಷ್ಟು ಥರ ಭೇದಗಳು. ಸ್ತ್ರೀಯರು ಪುರುಷರು ಕಾಣ್ತಾರೆ, ಮನುಷ್ಯರು, ಇನ್ನು ಸ್ವಲ್ಪ ದೇವತಾದಿಗಳ ಜ್ಞಾನ ಇದ್ದರೆ ದೇವತಾದಿಗಳ ತಿಳುವಳಿಕೆ ಇರುತ್ತೆ, ಸ್ವಲ್ಪ ಸಿದ್ಧ ಪುರುಷರಿಗೆ ಅದು ಇರುತ್ತೆ. ಹೀಗೆ ಇಷ್ಟೊಂದು ಜಗದ್ಭೇದ, ಇಷ್ಟೊಂದು ವಿಚಿತ್ರವಾಗಿ ಚಿತ್ರ ವಿಚಿತ್ರವಾಗಿ ತೋರ್ತಾ ಇದೆಯಲ್ಲ ಈ ಜಗತ್ತಿನ ಎಲ್ಲ ಭೇದಕ್ಕೂ ಕಾರಣವಾಗಿ ಒಂದು ಕಾರಣ ಇದೆಯಾ? ಒಂದೇ ಒಂದು ಕಾರಣ ಇರಬೇಕು ಈ ಎಲ್ಲ ಭೇದಗಳನ್ನು ಇಟ್ಕೊಂಡಿರೋವಂಥದ್ದು. ಮುಖ್ಯವಾಗಿ ಏನು ಅರ್ಥ ಮಾಡ್ಕೋಬೇಕು ಹೇಳ್ತೀನಿ. ಯಾವುದೋ ಒಂದನ್ನು ತಿಳಿದುಕೊಂಡರೆ, ಯತ್ ಏಕಸ್ಮಿನ್ ವಿಜ್ಞಾತೆ, ಯಾವ ಒಂದನ್ನು ತಿಳಿದುಕೊಂಡರೆ ಇದೆಲ್ಲವನ್ನೂ ತಿಳಿದಂತಾಗುತ್ತದೋ ಅಂತಹ ಒಂದು ಕಾರಣ ಇದೆಯಾ ಇಲ್ವಾ ಅಂತ ಒಂದು ಪ್ರಶ್ನೆ ನಮ್ಮ ಕಡೆಯಿಂದ. ಶೌನಕರಂತಹ ಋಷಿಗಳ ಲೆವೆಲ್ಗೆ ಅದಿದೆ, ಅದ್ಯಾವುದು? ಹಾಗೆ ಮನಸ್ಸಿನ ಇದು ಮೇಲಕ್ಕೆ ಹೋದರೆ, ಶಾಸ್ತ್ರದಲ್ಲಿ ನಂಬಿಕೆ ಇದ್ದು ಶಾಸ್ತ್ರ ವಿಚಾರಗಳನ್ನು ಚೆನ್ನಾಗಿ ಕೇಳಿದವ್ರಿಗೆ ಇಲ್ಲ ಅಂತ ಅನ್ಸಲ್ಲ. ಅದ್ಯಾವುದು, ಅದ್ರ ಮೂಲ ಸ್ವರೂಪ ಏನು, ಅದ್ರ ತಿಳ್ಕೊಳ್ಳೋದು ಹೇಗೆ, ಅಷ್ಟು ಬೇಕು ಅವ್ರಿಗೆ. ನಚಿಕೇತನಿಗೆ ಹೇಗೆ ಸತ್ತೋದ್ಮೇಲೆ ಇರ್ತಾನ ಇಲ್ವಾ ಅನ್ನೋ ಪ್ರಶ್ನೆಯಲ್ಲಿ ಅಷ್ಟು ಅಡಗಿತ್ತೋ, ಏನೇನು ಅಡಗಿತ್ತೋ, ಸತ್ತೋದ್ಮೇಲೆ ಇರ್ತಾರಾ ಇಲ್ವಾ ಅಂದರೆ ಆ ಇರೋ ಇರ್ತಾನೆ ಅಂತ ಇವನಿಗೂ ಗೊತ್ತು, ಆ ಇರೋನ ಸ್ವರೂಪ ಏನು ಅನ್ನೋದೇ ಮುಖ್ಯವಾಗಿತ್ತು. ಆ ದೇಹಾದಿಗಳ ಸಂಬಂಧವಿಲ್ಲದೆ ಆ ಆತ್ಮ ಹೇಗಿರ್ತಾನೆ, ಅವನ ಸ್ವರೂಪ ಏನು, ಅವನು ಅವನನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದಷ್ಟು ಅಡಗಿತ್ತಲ್ವಾ. ಹಾಗೆ ಇಲ್ಲೂ ಕೂಡ ಈ ಶೌನಕರಿಗೂ ಕೂಡ ಅದಿದೆ ಅಂತ ಗೊತ್ತವ್ರಿಗೆ, ಸಾಮಾನ್ಯವಾದವರೇನಲ್ಲ ಅವರು. ಆದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು, ಇಲ್ಲಾದರೂ ಲೋಕದಲ್ಲಿ ನಮಗೆ ಕಂಡುಬಿಡುತ್ತೆ, ಅದನ್ನು ಮೂಲ ಹುಡುಕೊಂಡು ಹೋದರೆ ಇಲ್ಲ ಕಂಡು ಹಿಡ್ಕೊಳ್ಳೋದು ಅನ್ನೋದೊಂದು ಪ್ರಶ್ನೆ. ಅದನ್ನು ತಿಳ್ಕೊಳ್ಳೋಕ್ಕೆ ಏನೇನು ಸಾಧನಗಳನ್ನು ಕೈಗೊಳ್ಬೇಕು ಅನ್ನೋದೆಲ್ಲ ಬೇಕಾಗಿತ್ತು. ಇನ್ನೊಂದು ಈ ಕಾರ್ಯಕಾರಣದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಲೋಕದಲ್ಲಿ ಯಾವ್ಯಾವುದು ಕಾರ್ಯ ಇದೆಯೋ ಆ ಕಾರಣ ಅದರಲ್ಲೆಲ್ಲ ಅನುಗತವಾಗಿರುತ್ತೆ, ಸೇರಿರುತ್ತೆ. ಕಾರಣ ಸೇರಲಿಲ್ಲ ಅಂದರೆ ಕಾರ್ಯ ಅನ್ನೋದೇ ಆಗಲ್ಲ. ಸರಿ, ಈಗ ಚಿನ್ನದಿಂದ ಬಳೆ, ಚಿನ್ನದಿಂದ ಸರ, ಚಿನ್ನದಿಂದ ಜುಮಕಿ ಎಲ್ಲ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಜುಮಕಿ ಅಂತ ಹೇಳ್ತಾ ಇದ್ದೀನಿ, ಸರ ಅಂತ ಹೇಳ್ತಾ ಇದ್ದೀನಿ, ಬಳೆ ಅಂತ ಹೇಳ್ತಾ ಇದ್ದೀನಿ, ಅದ್ರ ಚಿನ್ನಕ್ಕಿಂತ ಬೇರೆನಾ? ಇಲ್ಲ. ಮತ್ತೆ ಯಾವುದಕ್ಕೆ ಮತ್ತೆ ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀನಿ? ಆ ಕಾರ್ಯಕ್ಕೆ ಮಾತ್ರ. ಅಂದರೆ ಕಾರಣವನ್ನು ಬೇರೆ ಬೇರೆ ಆಕಾರಗಳಲ್ಲಿ ನೋಡಿದಾಗ ಮಾತ್ರ ನೀವು ಕಾರ್ಯ ಅಂತ ಇದ್ದೀರಿ ಹೊರತು ಕಾರಣ ಏನೂ ಆಗೇ ಇಲ್ಲ. ಈಗಲೂ ಹಾಗೇನೆ, ಇಡೀ ಜಗತ್ತಿಗೆ ಕಾರಣವಾದಂಥವನು ಪರಮಾತ್ಮ ಅಂತ ಅರ್ಥ ಮಾಡಿಕೊಂಡಾಗ ಈ ಕಾರ್ಯವಾದ ಜಗತ್ತಲ್ಲೆಲ್ಲ ಅವನು ತೋರ್ತಾ ಇರಬೇಕು. ಆ ಪರಮಾತ್ಮನ ಗುಣಗಳೇನಿದೆ ಅದು ಇಲ್ಲಿ ತೋರಬೇಕು. ತೋರಬೇಕು ಅಂತ ಅಷ್ಟೇ ಅಲ್ಲ, ಈಗಲೂ ಕೂಡ ಏನೂ ಆಗಿಲ್ಲ ಕಾರಣ, ನಾನು ಆಕಾರಗಳಿಂದ ಅವನನ್ನು ಮರೆ ಮಾಡ್ತಾ ಇದ್ದೀನಿಯೇ ಹೊರತು, ಇರುವಂತಹ ಪರಮಾತ್ಮನನ್ನೇ ಆಕಾರಗಳಿಂದ ಮರೆ ಮಾಡ್ತಾ ಇದ್ದೀನಿಯೇ ಹೊರತು ಏನೂ ಆಗಿಲ್ಲ, ಈಗಲೂ ಏನೂ ಆಗಿಲ್ಲ ಅನ್ನೋ ದೃಢ ನಿಶ್ಚಯ ಬರಬೇಕು. ಅಲ್ಲಿವರೆಗೂ ಇದು ಪ್ರಶ್ನೆ. ಯಾವುದೊಂದೊಂದು ತಿಳ್ಕೊಂಡ್ರೆ ತಿಳ್ಕೊಂಡಂಗಾಗುತ್ತೋ ಎಲ್ಲವನ್ನು ಅಂತ, ಹೌದು ಕಣಪ್ಪ ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅವನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗಾಗತ್ತೆ ಅಂತ ಅವ್ರು ಉತ್ತರ ಕೊಟ್ಬಿಟ್ರೆ ಅದು ಉತ್ತರ ಐತೆ. ಅವ್ರ ಪ್ರಶ್ನೆ ಯಾಗಿದೆ,
ಅದು ಎಷ್ಟರ ಮಟ್ಟಿಗೆ ಹೃದಯದಲ್ಲಿ ಊರಬೇಕೋ ಅಲ್ಲಿವರೆಗೂ ತಿಳ್ಕೋಬೇಕು, ಅದಕ್ಕೆ ಸಾಧನಗಳನ್ನು ಹೇಳಬೇಕು, ಪ್ರಕ್ರಿಯೆಗಳನ್ನು ಹೇಳಬೇಕು, ಎಲ್ಲದನ್ನು ಹೇಳಬೇಕು. ಅಷ್ಟು ಪ್ರಶ್ನೆಯಲ್ಲಿ ಅಡಕವಾಗಿದೆ. ಪ್ರಶ್ನೆ ಮಾಡುವವನು ಯಾರು ಅನ್ನೋದನ್ನ ಇಟ್ಕೊಂಡು ಆ ಪ್ರಶ್ನೆಗೆ ಯಾವ ಥರದ ಉತ್ತರ ಹೇಳಬೇಕು ಅಂತ. ಎಲ್ಲರೂ ಕೇಳಿದ್ದಕ್ಕೆ ಒಂದೇ ಥರದ ಪ್ರಶ್ನೆ ಮಾಡ ಉತ್ತರ ಹೇಳೋಕ್ಕಾಗಲ್ಲ. ಅವನಿಗೆ ತೂಕ ಏನಿದೆ, ಆ ವ್ಯಕ್ತಿಯ ತೂಕ ಏನಿದೆ ಅಂತ ನೋಡ್ಕೊಂಡು ಹೇಳಬೇಕೇ ಹೊರತು, ಒಂದು ಮಗು ಕೇಳಿದ್ದಕ್ಕೆ ಮಕ್ಕಳು ಬೇಕಿರಿ ಥರದ್ದು ಕೇಳ್ತಾರೆ. ಒಬ್ಬ ಒಳ್ಳೆಯ ಸಾಧಕನೂ ಕೇಳ್ತಾನೆ, ಯಾರ್ಯಾರಿಗೆ ಯಾವ್ಯಾವ ಥರ ಉತ್ತರ ಕೊಡಬೇಕು ಆ ಥರ ಉತ್ತರ ಕೊಡಬೇಕು. ಅದಕ್ಕೆ ಇಷ್ಟೊಂದು ದೊಡ್ಡ ಒಂದು ಪ್ರಶ್ನೆ ಇಟ್ಕೊಂಡು ಇಷ್ಟು ದೊಡ್ಡ ಉಪನಿಷತ್ತೇ ಹೊರಡ್ತು. ಪ್ರಶ್ನೆ ಒಂದೇ, ಯಾಕೆ ಇಷ್ಟು ದೊಡ್ಡ ವಿಚಾರ ತೆಗೆದ್ರು ಅಂದರೆ ಅಷ್ಟಿದೆ ಅಲ್ಲಿ ಆ ಅಂತರ್ಗರ್ಭಿತವಾಗಿ. ಆ ವ್ಯಕ್ತಿ ಅವ್ರು ಯಾವುದೋ ಒಂದು ಲೆವೆಲ್ಲಿಗೆ ಬಂದಿದ್ದಾರಲ್ಲ, ಆ ಋಷಿಗಳು ಅಷ್ಟು ಜಪತಪಾದಿಗಳನ್ನು ಅನುಷ್ಠಾನ ಮಾಡಿದ್ದಾರೆ, ಕರ್ಮಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದ್ದಾರೆ, ಅಂಥವ್ರು ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾತ್ರ ಅದೇನೆ. ಇವಿನ ಲೋಕದಲ್ಲಿ ಇನ್ನೇನು ಪ್ರಶ್ನೆ ಮಾಡೋಕ್ಕಾಗತ್ತೆ? ನಚಿಕೇತ ಕೇಳಿದ್ದು ಅದೇ ಪ್ರಶ್ನೆ ಅಲ್ವೇ. ಅದನ್ನೇ ನಾವು ಲೋಕದಲ್ಲಿ ಎಷ್ಟೋ ಸಲ ಕೇಳಿರ್ತೀವಿ, ನಮಗೂ ಚಿಂತನೆಗಳು ಬಂದಿರುತ್ತೆ, ಆದರೆ ನಮ್ಗೆ ಉತ್ತರ ಹೇಳೋರು ಯಾರೂ ಇರಲ್ಲ. ಅದು ಯಮನಂತ ಅವ್ರು ಬಂದು ಉತ್ತರ ಹೇಳ್ತಾರೆ, ಯಾಕೆಂದ್ರೆ ನಮ್ಗೆ ಲೆವೆಲ್ಲೇ ಇಲ್ಲ, ಆ ಮಟ್ಟವನ್ನೇ ನಾವು ತಲುಪಿಲ್ಲ. ನಾವು ಆ ಸಾಧಕನ ಮಟ್ಟದಲ್ಲಿ ಹಂತಗಳಿರುತ್ತಲ್ಲ, ಆ ಮೇಲಿನ ಹಂತದಲ್ಲಿ ಇರೋ ಪ್ರಶ್ನೆ ಮಾಡಿದಾಗ ಅವನಿಗೆ ಉತ್ತರ ಕೊಡೋ ರೀತಿನೇ ಬೇರೆ ಆಗುತ್ತೆ. ಅದೇ ಪ್ರಶ್ನೆನೇ ಲೋಕದಲ್ಲೂ ಹಾಗೆ ಇರೋದು. ಈಗ ಮನೆಯಲ್ಲಿ ಈಗ ಮಕ್ಕಳು ಏನೇನೋ ಕೇಳಿಸ್ಕೊಂಡು ಏನೋ ಬಂದು ಪ್ರಶ್ನೆ ಮಾಡ್ತಾರೆ ಅಪ್ಪ ಅಮ್ಮನ ಹತ್ರ, ನೀವು ಸುಮ್ಮನೆ ಆಟಾಡ್ಕೋ ಹೋಗು ಅಂತಾರೆ ಕೆಲಸಲ್ಲ, ಕೆಲಸಲ್ಲ ಏನೇನೋ ತಿರುಗಿಸಿ ಥರ ಹೇಳ್ತಾರೆ. ಹೆಂಗ ಮಕ್ಕಳಿಗೆ ಹೇಳಬೇಕಾದ ಪ್ರಶ್ನೆ ಅದೇನೋ ಅಲ್ವಾ? ತುಂಬ ಸಲ ಕೇಳ್ತಾರೆ ಅಲ್ವಾ. ಈಗ ಅಪ್ಪ ಬಂದು ಕೇಳ್ತಾನೆ ಏನು ಅಂತ, ಇವತ್ತೇನು ಅಡುಗೆ ಅಂತ. ಅಪ್ಪ ಬಂದು ಕೇಳಿದಾಗ ಇವತ್ತೇನು ಅಡುಗೆ ಅಂತ ಕೇಳಿದರೆ ಅಮ್ಮಂಗೆ ಗೊತ್ತು ಏನು ತರಕಾರಿ ತರಲಿ, ಏನು ಸಾಮಾನು ಬೇಕು ಅಲ್ವಾ. ಯಾರು ಬರೋರು ಇದಾರ ಹೋಗೋರು ಇದ್ದಾರೆ ಇಷ್ಟೆಲ್ಲ ಸೇರಿರುತ್ತೆ ಅದರಲ್ಲಿ. ಅಲ್ಲಿ ಎಷ್ಟು ಜನಕ್ಕೆ ಮಾಡಬೇಕು ಇಷ್ಟು ಸೇರಿರುತ್ತೆ. ಮಕ್ಕಳು ಬಂದು ಏನು ಅಡುಗೆ ಅಂತ ಕೇಳಿದರೆ ಕೇಳ್ತಾರೆ, ಮಕ್ಕಳು ಕೇಳ್ತಾರೆ ಕೇಳಲ್ವಾ. ಅಮ್ಮ ಏನು ಹೇಳ್ತಾಳೆ, ಚೂಪಿಟ್ ಮಾಡ್ಕೊಡ್ತೀನಿ ಹೋಗು ಚಿನ್ನ ಅಂತ ಅಷ್ಟೇ. ಅಪ್ಪಂಗೆ ಹೇಳೋವಾಗ ಏನೇನು ಹೇಳ್ತಾಳೆ, ಉಪ್ಪಿಟ್ಟು ಮಾಡಬೇಕು, ರವೆ ಇಲ್ಲ, ಇದಿಲ್ಲ, ಮೆಣಸಿನ್ಕಾಯಿ ಇಲ್ಲ, ತರಕಾರಿ ಇಲ್ಲ, ಎಲ್ಲ ಹೇಳ್ತಾಳೆ. ಯಾಕೆ? ಅಪ್ಪ ಕೇಳಿದಾಗ ಸುಮ್ಮನೆ ಅಷ್ಟು ಕೇಳಿರಲ್ಲ, ಅಂತರ್ಗರ್ಭಿತವಾಗಿ ಅಷ್ಟಿರುತ್ತೆ ಅದರಲ್ಲಿ. ಅಂದರೆ ಯಾವ ಯಾವ ಮಟ್ಟ ತಲುಪದವರು ಯಾ ಪ್ರಶ್ನೆ ಮಾಡಿದಾಗ ಯಾವ್ಯಾವ ಉತ್ತರ ಹೇಳಬೇಕಾಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇವೆಲ್ಲ, ಒಂದೇ ವಿಚಾರ. ಅದಕ್ಕೆ ಮುಖ್ಯ ಇಲ್ಲಿ ಏನು ಅಂದರೆ ಕಾರಣ ಕಾರ್ಯಗಳನ್ನು ಅರ್ಥ ಮಾಡೋದು. ಕಾರ್ಯಕಾರಣ ಪ್ರಕ್ರಿಯೆ, ಇಲ್ಲಿ ಕಾರ್ಯಕಾರಣ ಪ್ರಕ್ರಿಯೆ ಏನು ಹೇಳುವಾಗ ಕಾರಣದ ಎಲ್ಲ ಗುಣಗಳು ಕಾರ್ಯದಲ್ಲಿ ಬರಬೇಕು ಅಂತೇನಿಲ್ಲ, ಚೆನ್ನಾಗಿ ತಿಳ್ಕೋಬೇಕು. ಈಗ ಎಲ್ಲ ಕಡೆಯಲ್ಲೂ ಕಾರ್ಯಕಾರಣಗಳು ಕಂಡು ಬರುತ್ತೆ ನಮಗೆ, ಆದರೆ ಕಾರ್ಯಕಾರಣ ಕಂಡು ಬಂದ ಜಾಗದಲ್ಲೆಲ್ಲ ಕಾರ್ಯದಲ್ಲಿ ಕಾರಣದ ಅಷ್ಟೂ ಗುಣ ಬರಬೇಕು ಅಂತೇನಿಲ್ಲ, ಆದರೆ ಕಾರಣದ ಒಂದು ಗುಣವಾದರೂ ಬಂದಿರಬೇಕು. ಗೊತ್ತಾಯ್ತಾ? ಅದೊಂದು. ಆಮೇಲೆ ಕಾರ್ಯಕಾರಣ ಅಂತ ಹೇಳ್ತಾ ಇರೋದು ನಾನು ಹೇಳಿದ್ನಲ್ಲ ಅವಾಗ, ಆಕಾರ ವಿಶೇಷಗಳಿಂದ ಕಾರ್ಯ ಅಂತ ಹೇಳ್ತಾ ಇದ್ದೀವಿ ಹೊರತು ಈಗಲೂ ಕಾರಣ ಏನೂ ಆಗಿಲ್ಲ. ಆಮೇಲೆ ಕಾರ್ಯಕಾರಣ ಅಂತ ಎಲ್ಲಿ ಹೇಳ್ತೀವೋ ಕಾರ್ಯ ಲಯವಾದಾಗ ವಾಪಸ್ ತನ್ನ ಕಾರಣವನ್ನೇ ಸೇರಬೇಕು, ಯಾಕೆ ಅದು ಬೇರೆಯಾಗಿ ಇಲ್ಲವೇ ಇಲ್ಲ. ನನ್ನ ಆಕಾರದಿಂದ ನಾನು ಅದನ್ನು ಬೇರೆ ಅಂತ ಇದ್ದೀನಿ, ಆಕಾರ ಮರೆಯಾದಾಗಲೂ ಅದು ತನ್ನ ಕಾರಣವನ್ನೇ ಸೇರಿರಬೇಕು. ಇಷ್ಟು ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಇರುತ್ತೆ. ಆಮೇಲೆ ಲೋಕದಲ್ಲಿ ಕಾರ್ಯಕಾರಣ ಅಂತ ಹೇಳುವಾಗ ಕೆಲವು ಕಡೆಯಲ್ಲಿ ಚೈತನ್ಯವಾದದ ಕಾರಣವಾಗಿರುತ್ತೆ, ಕೆಲವು ಕಡೆಯಲ್ಲಿ ಜಡವಾದದ್ದು ಕಾರಣವಾಗಿರುತ್ತೆ. ಈಗ ಕಬ್ಬಿಣ ಕಾರಣ ಅನ್ನೋವಾಗ ಚೈತನ್ಯ ಏನಲ್ಲ ಅದು, ಆದರೆ ಮುಂದುವರುತ್ತಿಲ್ಲಿ. ಈಗ ಒಂದು ಜೇಡ ಜೇಡ್ರ ಬಲೆನ ಇದು ಮಾಡುತ್ತೆ, ಜೇಡ್ರ ಬಲೆನ ಕಟ್ಟತ್ತೆ. ಜೇಡ ಚೈತನ್ಯ, ಬಲೆ ಪುರುಷ ಚೈತನ್ಯ. ಪುರುಷನಿಂದ ಹುಟ್ಟೋ ಕೂದಲು ಉಗ್ರು ಚೈತನ್ಯದಲ್ಲಿ ತಾನೇ ಹುಟ್ಟೋದು. ಕಾರ್ಯಕಾರಣದಲ್ಲಿ ಅನೇಕ ಥರ ಇದೆ, ಅದನ್ನು ತಿಳ್ಕೋಬೇಕು. ಈ ಎಲ್ಲವನ್ನೂ ಕಾರ್ಯಕಾರಣ ಚಿಂತನೆ ಇಟ್ಕೊಂಡು ಪರಮಾತ್ಮನಿಗೆ ಹಾಕಬೇಕು. ಬರುತ್ತೆ ಚರ್ಚೆ, ಎಲ್ಲನೂ ತೆಗಿತಾರೆ ಅವರೇನೆ, ಯಾವ್ಯಾವ ಥರ ಈ ಥರ ಕಾರಣನ ಆ ಥರ ಕಾರಣನ ಅಂತ. ಅಲ್ಲಿ ಕಾರ್ಯಕಾರಣ ಅದೊಂದು ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆಯನ್ನು ಇಟ್ಕೊಂಡು ಲೋಕದಲ್ಲಿ ಕಾರ್ಯಕಾರಣ ಕಾರ್ಯಕಾರಣ ಅಂತ ನಾವು ನೋಡ್ತಾನೇ ಇರ್ತೀವಿ. ನೀವು ಯಾವುದನ್ನು ಕೊಟ್ಟರು ಇದು ಯಾವುದರಿಂದ ಮಾಡಿದ್ದಾರೆ, ಇದಕ್ಕೆ ಕಾರಣ ಏನು,
ಇದ್ರ ಮೂಲ ಏನೋ ಪ್ರಶ್ನೆ ಬಂದೇ ಬರುತ್ತೆ ಮನುಷ್ಯನಿಗೆ. ಸಹಜ ಚಿಂತನೆ ಇದು. ಈ ಒಂದು ಚಿಂತನೆಯನ್ನು ಇಟ್ಕೊಂಡು ಆ ಕಾರ್ಯಕಾರಣ ಪ್ರಕ್ರಿಯೆಯಿಂದ ತತ್ವವನ್ನು ತಿಳಿಸ್ಕೊಡ್ತೀನಿ ಅಂತ. ಕಾರ್ಯಕಾರಣ ಪ್ರಕ್ರಿಯೆಯಿಂದ ತತ್ವವನ್ನು ತಿಳಿಸುವಾಗ ಪರಮಾತ್ಮ ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ ಅಂತ ತಿಳಿಸ್ಕೊಡ್ಬೇಕು. ಅಲ್ಲಿವರೆಗೂ ಹೋಗ್ಬೇಕದು. ನಾನು ಒಂದು ಒಂದು ಮಟ್ಟಕ್ಕೆ ಒಂದು ಸ್ಟೇಜ್ ಏನು ಅಂದರೆ ಕಾರಣ ಅಂತೊಂದಿದೆ, ಕಾರ್ಯ ಅಂತೊಂದಿದೆ, ಅದೊಂದು ಮಟ್ಟ. ಆಮೇಲೆ ಕಾರ್ಯ ಯಾವಾಗಲೂ ಕಾರಣಕ್ಕಿಂತ ಬೇರೆಯಾಗಿಲ್ಲ, ಕಾರ್ಯ ಅಂದರೆ ಕೇವಲ ಆಕಾರ ವಿಶೇಷಗಳಷ್ಟೇ ಅಂತ. ಆಮೇಲೆ ತತ್ವದ ಮೇಲು ಹಂತದಲ್ಲಿ ಕಾರ್ಯಕಾರಣಗಳು ಅನ್ನೋದೇನು ಇಲ್ಲವೇ ಇಲ್ಲ. ಕನಸಿನಲ್ಲಿ ಬೇಕಾದಷ್ಟು ಕಾರ್ಯಕಾರಣಗಳನ್ನು ನಾನು ನೋಡ್ತಿದ್ದೆ, ಆದರೆ ನಿಜವಾಗಿದೆಯಾ ಕಾರ್ಯಕಾರಣ ಅನ್ನೋದು? ನಿಜವಾಗಿಲ್ಲ, ಇರೋದೊಬ್ಬ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ. ಅಲ್ಲಿವರೆಗೂ ಹೋಗಬೇಕು ಕಾರ್ಯಕಾರಣ ಪ್ರಕ್ರಿಯೆ ಬರುತ್ತೆ ಎಲ್ಲ ಅವರೇ ಹೇಳ್ತಾರೆ. ನಮಗೆ ಒಳ್ಳೆ ಟಿಪ್ಪಣಿ, ಸುವರ್ಣದ ವಿಕಾರಗಳಲ್ಲಿ ಸುವರ್ಣತ್ವವಿರುವಂತೆ ಜಗತ್ತಿನ ಭೇದಗಳಲ್ಲೆಲ್ಲ ಹೊಂದಿಕೊಂಡು ಯಾವುದಾದರೊಂದು ಸಾಮಾನ್ಯವಿರುವುದೇ ಎಂದು ಕೇಳಿದನು ಎಂದು ಭಾವ. ಕಿಂತು ಏಕಸ್ಮಿನ್ ಎಂಬ ಆ ಪಾಠವಾಗಲಿ, ಕಿನ್ನೂ ಅಸ್ತಿ ತತ್ ಯಸ್ಮಿನ್ ಎಂಬ ವಾಕ ಪಾಠಗಳಾಗಲಿ ಪ್ರಕೃತಕ್ಕೆ ಹೊಂದುವುದೇ ಇಲ್ಲ. ಅಕ್ಷರ ಬಾಹುಲ್ಯಕ್ಕೆ ಉದಾಹರಣೆಯನ್ನು ಹೇಳಿದೆ ಎಂದು ಹೇಗೋ ಹೊಂದಿಸಿಕೊಳ್ಳಬೇಕಾಗುತ್ತದೆ. ಕಸ್ಮಿನ್ ಏಕಸ್ಮಿನ್ ಎಂಬ ಗೋ ಪಾಠದಲ್ಲಿ ಏಕಸ್ಮಿನ್ ಎಂಬುದು ಆರ್ಥಿಕ. ಪಾಠಭೇದಗಳನ್ನು ಶೋಧನೆ ಮಾಡಿದ್ದಾರೆ ಸ್ವಾಮಿಗಳು, ಪಾಪ. ನಾನು ಅವಿದಿತೇ ಹಿ ಕಸ್ಮಿನ್ ಇತಿ ಪ್ರಶ್ನೋ ಅನುಪಪನ್ನ. ಕಿಮಸ್ತಿ ತತ್ ಇತಿ ತದಾ ಪ್ರಶ್ನೋ ಯುಕ್ತ. ಅಲ್ಲ ಸ್ವಾಮಿ, ಅವಿದೀತೆ ಆಗ್ಬಿಟ್ಟಿದೆ ಯಾಕಂದ್ರೆ ಅವಿದಿತೆ ಆಗ್ಬೇಕದು. ವಿದಿತಂ ಅವಿದಿತಂ ದೀ ದೀರ್ಘ ಇರಬಾರ್ದು. ನಾವು ಇದೆಲ್ಲ ತಂದು ಇಟ್ಕೋಬೇಕು, ಪೆನ್ಸಿಲ್ ಗಿನ್ಸಲೆಲ್ಲ ಇಟ್ಕೋಬೇಕಂದ್ರು ನೀವೆಲ್ಲ ವಿದ್ಯಾರ್ಥಿಗಳು, ನಿಮಗೆ ಜ್ಞಾಪಕ ಮಾಡ್ಬೇಕು ನಾನು, ನೀವು ವಿದ್ಯಾರ್ಥಿಗಳು. ಏನೇಳೋ ಅಬ್ಬಾ, ಜ್ಞಾಪಕ ಮಾಡ್ಕೊಳ್ರಪ್ಪ ಅವಾಗ ಅವಾಗ. ಪೆನ್ಸಿಲ್ ಇಟ್ಕೊಳ್ರಯ್ಯ, ಪೆನ್ನಲ್ಲಿ ತಿದ್ದಬೇಡಿ, ಯಾವತ್ತು ಪೆನ್ಸಿಲಲ್ಲಿ ತಿದ್ಕೋಬೇಕು. ಅವಿದಿತೆ, ವಿದಿತೆ ಅಂದರೆ ತಿಳಿದಿರಲ್ಲ ಆಗಿ ಅಂತ ಸಪ್ತಮಿ ಅದು. ಅವಿದಿತೆ ಅಂದರೆ ನ ವಿದಿತೆ ಅವಿದಿತೆ, ತಿಳಿದುಕೊಳ್ಳದಿರಲಾಗಿ ಅಂತ. ಅಲ್ಲ ಸ್ವಾಮಿ, ಗೊತ್ತಿಲ್ಲದೆ ಇದ್ದರೆ ಏನೂ ಗೊತ್ತಿಲ್ಲ ಅಂದ್ರೆ ಆ ವಿಷಯದಲ್ಲಿ ಕಸ್ಮಿನ್ ಅನ್ನೋ ಪ್ರಶ್ನೆ ಹೊಂದುತ್ತಾ? ಈಗ ಪ್ರಶ್ನೆ ಯಾವ ಥರ ಬರಬೇಕು? ಗೊತ್ತಿಲ್ಲ ಅಂದರೆ ಯಾವ ಥರ ಬರಬೇಕು? ಅದಿದೆಯಾ ಅಂತ ಕೇಳಬೇಕು. ಕಿಮ್ ಅಸ್ತಿತ್ವತೆ ಎಂದು ಆಗ ಪ್ರಶ್ನೆಯು ಯುಕ್ತವಾಗುತ್ತದೆ. ಈಗ ಸಾಮಾನ್ಯವಾಗಾದರೂ ಗೊತ್ತಿದ್ದರೆ ಆವಾಗೇನು ಕೇಳಬೇಕು? ಸ್ವಾಮಿ, ಈಗ ನಾನು ಹಾಸನ ಅಂತ ಒಂದು ಊರು ಗೊತ್ತು ನನಗೆ, ಆ ಹಾಸನ ಅನ್ನೋ ಊರು ಗೊತ್ತಿರೋವಾಗ ನಾನು ಹಾಸನಕ್ಕೆ ಹೋಗೋದು ಹೇಗೆ ಅಂತ ಕೇಳಬಹುದು. ಆದರೆ ಹಾಸನ ಅನ್ನೋ ಒಂದು ಊರು ಇದೆ ಅಂತಲೇ ಗೊತ್ತಿಲ್ಲದೆ ಇರೋವಾಗ ಯಾರಾದರೂ ಹಾಸನಕ್ಕೆ ಹೋಗೋದು ಹೇಗೆ ಕೇಳ್ತಾರ? ಹಾಸನ ಇದೆಯಾ ಇಲ್ವಾ ಅಂತ ಕೇಳ್ತಾರೆ ಅಲ್ವಾ. ಈಗಲೂ ಹಾಗೇ ಇಲ್ಲಿ ಅದು ಇದೆಯಾ ಇಲ್ವಾ ಅಂತ ಪ್ರಶ್ನೆ ಕೇಳಬೇಕಿತ್ತಲ್ವಾ, ಗೊತ್ತಿರಲಿಲ್ಲ ಅಂದರೆ. ಆದರೂ ಅದು ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗೆ ಆಗುತ್ತೆ ಅನ್ನೋದು ಅವನಿಗೆ ಎಷ್ಟೋ ಗೊತ್ತಿದೆ ಅಂತ ಆಗ್ಬಿಡ್ಲಿಲ್ವಾ ಈ ವಿಚಾರದಲ್ಲಿ? ಗೊತ್ತಿದ್ದು ಪ್ರಶ್ನೆ ಮಾಡೋದು ಸರಿನಾ ಅಂತ. ಹೌದು, ಸಿದ್ಧೇಹಿ ಅಸ್ತಿತ್ವೇ ಕಸ್ಮಿನ್ ನಿತಿ ಸ್ಯಾತ್ ಯಥಾ ಕಸ್ಮಿನ್ ನಿಧೇಯಮಿತಿ. ಅಸ್ತಿತ್ವೇ ಸಿದ್ಧೇಹಿ, ಅಸ್ತಿತ್ವವು ಸಿದ್ಧವಾಗಲಾಗಿ, ಇರುವಿಕೆಯು ಸಿದ್ಧವಾಗಲಾಗಿ. ಅಸ್ತಿತ್ವ ಅಂದ್ರೇನು? ಇರುವಿಕೆ. ಅಸ್ತೇಹೇ ಭಾವ ಅಸ್ತಿತ್ವಂ, ಇರುವಿಕೆಯು ಸಿದ್ಧವಾಗಲಾಗಿ ಕಸ್ಮಿನ್ ಯಾವುದರಲ್ಲಿ ಎಂಬ ಪ್ರಶ್ನೆಯು ಹೊಂದುತ್ತದೆ. ಕಸ್ಮಿನ್ ಅನ್ನುವಾಗ ಯಾವುದರಲ್ಲಿ ಅಂತಲೂ ಆಗುತ್ತೆ, ಕಸ್ಮಿನ್ ವಿಜ್ಞಾತೆ ಎನ್ನುವಾಗ ಯಾವುದನ್ನು ತಿಳಿದುಕೊಳ್ಳಲಾಗಿ ಅಂತ ಅಲ್ಲಿ ಸತಿಸಪ್ತಮಿ ಆಗುತ್ತೆ. ಆಗಲಿ, ಅಸ್ತಿತ್ವವು ಸಿದ್ಧವಾದ ಮೇಲಲ್ವೇ ಯಾವುದರಲ್ಲಿ ಯಾವುದನ್ನು ತಿಳ್ಕೊಂಡ್ರೆ ಹೇಗಾದರೆ ಅಲ್ವಾ ಅನ್ನೋ ಪ್ರಶ್ನೆ ಬರೋದು. ಈಗ ರೋಗ ಏನು ಅಂತ ಗೊತ್ತಾದರೆ ಯಾವ ಮಾತ್ರೆ ತಗೋಬೇಕು ಅಂದು, ಅದು ರೋಗ ಅಂತಲೇ ಗೊತ್ತಾಗಲಿಲ್ಲ ಅಂದರೆ ಅಲ್ವಾ. ಕೆಲವರಿಗೆ ತುಂಬ ಹೊಟ್ಟೆ ಹಸಿವು ಅನ್ನೋದು ಒಂದು ರೋಗ ಇರುತ್ತೆ, ಮಹಾನ್ ರೋಗ ಅದು. ಅದೇನು ಮಾಡಿದ್ರು ಹೊಟ್ಟೆ ತುಂಬದೇ ಇರೋರು ಅವ್ರಿಗೆ ಗೊತ್ತಾಗಲ್ಲ, ಹೊಟ್ಟೆ ತುಂಬಿದ್ದೇ ಗೊತ್ತಾಗಲ್ಲ. ಅದೊಂದು ರೋಗ ಅಂತಲೇ ಗೊತ್ತಾಗಲಿಲ್ಲ ಅಂದರೆ ಅವನದೇನು ಅನ್ಕೋತಾನೆ, ನಂಗೆ ತುಂಬ ಹೊಟ್ಟೆ ಹಸಿ, ತುಂಬ ಹೊಟ್ಟೆ ಹಸಿ, ಊಟನೇ ತುಂಬ್ತಾ ಇರ್ತಾನೆ. ಅದೊಂದು ರೋಗ ಅಂತ ಅರ್ಥ ಮಾಡಿಕೊಂಡು ಅದನ್ನು ಕಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಬೇಕಲ್ವಾ. ಹಾಗೆಯೇ ಅಸ್ತಿತ್ವವು ಸಿದ್ಧವಾದ ಮೇಲಲ್ವೇ ಕಸ್ಮಿನ್ ಅನ್ನೋ ಪ್ರಶ್ನೆ ಬರುತ್ತೆ.
ಹೇಗೆ ಅಂದರೆ ಯಾವುದರಲ್ಲಿ ಇಡ್ಲಿ, ಕಸ್ಮಿನ್ ನಿಧೇಯಂ ಅನ್ನೋ ಪ್ರಶ್ನೆ. ಇದನ್ನು ಯಾವುದರಲ್ಲೋ ಒಂದರಲ್ಲಿ ಇಡಬೇಕೋ ಅದು ಯಾವುದರಲ್ಲಿ ಇಡಲಿ ಅಂಥದ್ದು ಒಂದು ವಸ್ತು ಇಲ್ಲಿದೆ. ಮೂರ್ನಾಲ್ಕು ಕಾಣ್ತಾ ಇದೆ, ಟೇಬಲ್ ಕಾಣ್ತಾ ಇದೆ, ಕುರ್ಚಿ ಕಾಣ್ತಾ ಇದೆ, ಇನ್ನೇನೋ ಕಾಣ್ತಾ ಇದೆ, ಪಾತ್ರೆ ಕಾಣ್ತಾ ಇದೆ. ಇದನ್ನು ಯಾವುದರಲ್ಲಿ ಇಡಲಿ ಅಂದರೆ ಯಾವುದರಲ್ಲೋ ಇಡಬೇಕು ಅಂತಲೂ ಗೊತ್ತು, ಅಲ್ಲಿ ಇಡೋವಂಥ ವಸ್ತುಗಳಿದೆ ಅಂತಲೂ ಗೊತ್ತು, ಅದರಲ್ಲಿ ಅನೇಕ ಇದೆ, ಅದರಲ್ಲಿ ಯಾವುದರಲ್ಲಿ ಇಡಲಿ ಅನ್ನೋ ಪ್ರಶ್ನೆ ಬರುತ್ತೆ. ನಾ ಹಾಗೇನಿಲ್ಲಪ್ಪ. ಏನು ಅಂದರೆ ಅಕ್ಷರ ಬಾಹುಲ್ಯಾತ್ ಆಯಾಸ ಭೀರುತ್ವಾತ್ ಪ್ರಶ್ನ ಸಂಭವತ್ಯೇವ ಕಸ್ಮಿನ್ ವಿಜ್ಞಾತೆ ಸರ್ವವಿಚ್ಛ್ಯಾದಿತಿ. ಇಲ್ಲಪ್ಪ, ಅಲ್ಲಿ ಶ್ರುತಿ ಮಾತೆ ಯಾವ ಥರ ಹೇಳ್ತಾಳೆ ಅಂದರೆ, ಎಷ್ಟು ಕಡಿಮೆಯ ಮಾತಿನಲ್ಲಿ ಹೇಳಬಹುದೋ ಈ ಪ್ರಶ್ನೆಗಳನ್ನು ಅಷ್ಟು ಕಡಿಮೆ ಮಾತಲ್ಲೇ ಹೇಳ್ತಾರೆ. ವೇದ ಯಾವತ್ತೂ ನನ್ನ ತಲೆಗೆ ಇಷ್ಟೊಂದು ತುರ್ಕಬೇಕು ಅಂತ ಅಂದ್ಕೊಳ್ಳಲ್ಲ, ಯಾಕೆಂದರೆ ಅತ್ಯಂತ ಮುಖ್ಯವಾದ ವಿಚಾರಗಳು, ಜ್ಞಾನಪ್ರಧಾನವಾದ ವಿಚಾರಗಳು. ಕರ್ಮಕಾಂಡದಲ್ಲಾದರೆ ತುಂಬ ಹೇಳಲೇಬೇಕು, ಅಲ್ಲಿ ಹೇಳುತ್ತೆ. ಆದರೆ ತತ್ವ ವಿಚಾರಕ್ಕೆ ಬಂದಾಗ ಅವನು ಕರ್ಮಕಾಂಡಾದಿಗಳನ್ನು ಚೆನ್ನಾಗಿ ಮಾಡಿ, ಒಳ್ಳೆ ಅನುಷ್ಠಾನಾದಿಗಳನ್ನು ಮಾಡಿ, ಚಿತ್ತಶುದ್ಧಿಯನ್ನು ಪಡ್ಕೊಂಡು ಯಾವುದೋ ಒಂದು ಮಟ್ಟಕ್ಕೆ ಬಂದಿರ್ತಾನಲ್ವೇನಪ್ಪ. ಹೀಗೆ ಯಾವುದೋ ಒಂದು ಮಟ್ಟಕ್ಕೆ ಬಂದಾಗ ಅವನಿಗೆ ಮತ್ತೆ ಇಷ್ಟಿಷ್ಟಿಷ್ಟಿಷ್ಟು ಹೇಳಕ್ಕೆ ಹೋಗ್ಬಾರ್ದು, ಒಂಥರ ಅಸಹ್ಯ ಬಂದ್ಬಿಡುತ್ತೆ. ಏನಪ್ಪ ಹೇಳಿದ್ದೀನೇ, ನೂರು ನೂರು ಸಲ ಹೇಳ್ತಾರೆ ಇವರು ಅಂತ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಈಗ ನಮಗೆ ಹೇಳ್ತಾ ಇರತ್ತಾನೆ, ಶೌನಕರು ಅನ್ನೋದೊಂದು ಕಥೆಯ ಕಲ್ಪಿತ ಅಂತಲೇ ಇಟ್ಕೊಂಡ್ರೂ ಕೂಡ ನಮಗೆ ತಾನೇ ಉಪದೇಶ. ನಮಗೆ ಉಪದೇಶ ಮಾಡುವಾಗ ಅತ್ಯಂತ ಕಡಿಮೆಯ ಅಕ್ಷರಗಳಿರುವಂತಹ ಪದಗಳನ್ನು ಉಪಯೋಗಿಸ್ಕೊಂಡು ಗಹನವಾದ ತತ್ವವನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕೆ ಅದಕ್ಕೆ ಉಪನಿಷತ್ ಸಣ್ಣ ಸಣ್ಣ ಇದೆ, ಇಷ್ಟಿಷ್ಟೇ ಇದೆ. ಇಷ್ಟಿಷ್ಟೇ ಇದ್ದವ್ರ ಉದ್ದೇಶವೇ ನೋಡಪ್ಪ, ಕಡಿಮೆಯ ಅಕ್ಷರಗಳನ್ನು ಕಡಿಮೆಯ ಪದಗಳನ್ನು ಇಟ್ಕೊಂಡು ಒಳ್ಳೆಯ ತತ್ವವನ್ನು ತಿಳಿಸ್ತೀನಿ. ಇಷ್ಟಿಷ್ಟು ಇಷ್ಟಿಷ್ಟು ದೊಡ್ಡ ಗ್ರಂಥ ಬರೆದಿಟ್ಬಿಟ್ರೆ ಯಾರು ಓದ್ತಾರೆ? ಓದೋಕ್ಕೆ ಮನಸ್ಸು ಬರಲ್ಲ. ಮೊದಲೇದಾಗಿ ಇದು ನೋಡ್ತಾರೆ ಜನ, ನೋಡಿದ್ದೀನಿ ತುಂಬ ಜನ ಇಲ್ಲಿ ಬರ್ತಾರಲ್ಲ, ಇದು ಎಷ್ಟು ಪೇಜ್ ಇದೆ ಅಂತ ಕೇಳ್ತಾರೆ. ರೀ ನೀವು ಓದೋರೆ ಆದಮೇಲೆ ಎಷ್ಟು ಪೇಜು ಅಂತ ಕೇಳ್ತಿರಲ್ಲ ಅಂದರೆ ಹೌದು, ಎಷ್ಟು ಅಲ್ವಾ? ಅದು ಮನುಷ್ಯನ ಸಹಜ ಗುಣ. ಅಂದರೆ ನೀನು ದೊಡ್ಡ 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 ದೊಡ್ಡದು ಬರೆದಿಟ್ಬಿಟ್ರೆ ಶುರು ಶುರುನವ್ರಿಗೆ ಓದೋಕ್ಕೆ ಆಗಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ. ಆದರೆ ಆಸಕ್ತಿ ಇರೋನು ಕೂಡ ಶುರು ಶುರುನಲ್ಲಿ ಯಾವ್ಯಾವ ರೀತಿಯದಾದದನ್ನು ಇಟ್ಕೊಂಡು ನಾನು ಓದಬೇಕು ಅಂತ ಯೋಚನೆ ಮಾಡ್ತಾನೆ. ಅದರಿಂದ ಅಕ್ಷರದ ಬಾಹುಲ್ಯತೆ ಇರುವುದರಿಂದ ಅಕ್ಷರವು ಹೆಚ್ಚಾಗಿರುತ್ತದೆ. ಮತ್ತು ಆಯಾಸ ಭೀರು, ಆಯಾಸವಾಗತ್ತೆ ಎನ್ನೋ ಭಯದಿಂದಲೂ. ಅಕ್ಷರಗಳು ಜಾಸ್ತಿ ಆದರೆ, ಮಂತ್ರಗಳು ಜಾಸ್ತಿ 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 ಹಾಕ್ಕೊಂಡು ಹೋದರೆ ಆಯಾಸವಾಗುತ್ತೆ ಎಂಬ ಭಯದಿಂದಲೂ ಪ್ರಶ್ನೆ ಅನ್ನೋದು ಈ ರೀತಿಯಾಗಿಯೂ ಹೊಂದುತ್ತೆ. ಕಸ್ಮಿನ್ ವಿಜ್ಞಾತೆ ಸರ್ವವಿಚ್ಛ್ಯಾತ್ ಅನ್ನೋದು ಹೊಂದುತ್ತೆ. ಅಂದರೆ ಗೊತ್ತಿದ್ದು ಈ ರೀತಿ ಕೇಳ್ಬೋದು, ಗೊತ್ತಿಲ್ಲದೇನೂ ಈ ರೀತಿ ಕೇಳಬಹುದು. ಹೇಗೆ ಅಂದರೆ, ಗೊತ್ತಿದ್ದು ಕೇಳಿದವನಿಗೆ ಈಗ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಉತ್ತರ ಹೇಳೋವನಿಗೆ ಇವನು ಯಾವ ಮಟ್ಟದವನು ಅಂತ ಗೊತ್ತಾಗೋಗುತ್ತೆ. ಆಗ ಕಡಿಮೆ ಕೇಳಿದಾಗಲೂ ಅಷ್ಟೂ ಉತ್ತರ ಹೇಳಕ್ಕೆ ಬರುತ್ತೆ. ಈಗ ನಾನು ಹೇಳಿದ್ನಲ್ಲ, ಮನೆಯಲ್ಲಿ ಅಪ್ಪ ಕೇಳಿದಾಗೇನು, ಮಕ್ಕಳು ಕೇಳಿದಾಗೇನು ಅಂತ. ಆದರೆ ಗೊತ್ತಿಲ್ಲದೆ ಇರೋನು ಈ ರೀತಿಯಾಗಿ ಕೇಳಬಹುದು, ಅವನಿಗೇನು ಗೊತ್ತಿಲ್ಲ, ಪಟ್ಟ ಅಂತ ಕೇಳಿಬಿಡ್ಬೋದು. ಅವಾಗ ಉತ್ತರ ಕೊಡೋನು ಬೇರೆ ಬೇರೆ ಮಾರ್ಗದಲ್ಲಿ ಅದಕ್ಕೆ ಉತ್ತರ ಕೊಡ್ತಾನೆ. ತಿಳ್ಕೊಳ್ಳೋದು ಇವನು ತಿಳಿಸ್ಬೇಕು ಅಂತಿದ್ದರೆ, ಇವನನ್ನು ಹೇಗಾದರೂ ಮಾಡಿ ಈ ವಿಚಾರವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತಿದ್ದರೆ ಅವನಿಗೆ ಬೇರೆ ಬೇರೆ ಮಾರ್ಗದಲ್ಲಿ ಉತ್ತರ ಹೇಳ್ತಾರೆ. ಹೇಳಬಾರ್ದು ಅಂತೇನಿಲ್ವಲ್ಲ. ಅದರಿಂದ ಗೊತ್ತಿಲ್ಲದೆ ಇರುವಾಗಲೂ ಈ ರೀತಿ ಪ್ರಶ್ನೆಗಳು ಹೊಂದುತ್ತೆ, ಹೊಂದಲ್ಲ ಅಂತೇನಿಲ್ಲ. ಆದರೆ ಶ್ರುತಿ ಮಾತೆ ನಮಗೆ ಹೇಳುವಾಗ ಎಷ್ಟು ಕಡಿಮೆ ಅಕ್ಷರಗಳಿರುತ್ತೋ ಅಷ್ಟು ಕಡಿಮೆ ಅಕ್ಷರಗಳನ್ನು ಉಪಯೋಗಿಸ್ಕೊಂಡು ಈ ವಿಚಾರವನ್ನು ಹೇಳಕ್ಕೆ ಪ್ರಯತ್ನ ಮಾಡುತ್ತೆ.